15,000 ವರ್ಷಗಳ ಹಿಂದೆ ಹಿಮಾಲಯದಲ್ಲಿ ಒಬ್ಬ ಯೋಗಿ ಕಾಣಿಸಿಕೊಂಡ. ಎಲ್ಲಿಂದ ಬಂದಿದ್ದ ಗೊತ್ತಿರಲಿಲ್ಲ, ಯಾವ ಕುಲದವನು ಅಂತ ಗೊತ್ತಿರಲಿಲ್ಲ. ಜನರು ಅವನ ಸುತ್ತ ಸೇರಿದರು, ಯಾಕಂದ್ರೆ ಅವನೊಬ್ಬ ಅದ್ಭುತ ಸಾನ್ನಿಧ್ಯವಾಗಿದ್ದ. ಹೀಗೆ ಜನರ ದೊಡ್ಡ ಸಮೂಹನೇ ಸೇರಿತು. ಅವನು ಏನಾದರೂ ಹೇಳ್ತಾನೆ ಮಾಡ್ತಾನೆ ಅಂದ್ಕೊಂಡ್ರು. ಅವನೇನೂ ಮಾಡಲಿಲ್ಲ, ಏನೂ ಹೇಳಲಿಲ್ಲ, ಸುಮ್ಮನೆ ಕೂತಿದ್ದ. ನಾನಿಲ್ಲಿ ಸುಮ್ಮನೆ ಕೂತರೆ 2 ಗಂಟೆವರೆಗೆ ಕೇವಲ 15 ನಿಮಿಷದೊಳಗೆ ಆ ತುದಿಯಲ್ಲಿರೋ ಜನರು ನಿಧಾನವಾಗಿ ಸಿನಿಮಾಗೆ ಹೋಗೋಣ ಅಂತಾರೆ. 2 ಗಂಟೆವರೆಗೆ ಏನು ಹೇಳದಿದ್ರೆ 90% ಜನರು ಹೋಗ್ತಾರೆ. 6 ಗಂಟೆವರೆಗೆ ಏನು ಹೇಳದಿದ್ರೆ ಅತ್ಯಂತ ನಿಷ್ಠೆ ಇರೋರು ಮಾತ್ರ ಇರ್ತಾರೆ, ಉಳಿದವರು ಹೋಗ್ತಾರೆ. ಅವನಿಗೂ ಅದೇ ಆಯಿತು, ಏನು ಹೇಳದೆ ಮಾಡದೆ ಸುಮ್ಮನೆ ನಿಶ್ಚಲವಾಗಿ ಕೂತ. ಒಂದು ದಿನ ಅಲ್ಲ, ವಾರ ಅಲ್ಲ, ತಿಂಗಳುಗಟ್ಟಲೆ ನಿಶ್ಚಲವಾಗಿ ಕುಳಿತ. ಎಲ್ಲರೂ ಪವಾಡನ ನಿರೀಕ್ಷಿಸ್ತಿದ್ರು, ಏನೂ ಆಗಲಿಲ್ಲ, ಅವನು ಕೂತೇ ಇದ್ದ. ಆದರೆ ಅವರು ಅತ್ಯಂತ ಮೂಲಭೂತ ಪವಾಡನ ಮಿಸ್ ಮಾಡಿದರು. ಯಾಕಂದರೆ ಸದ್ಯ ನಿಮ್ಮ ದೇಹದ ಸ್ವರೂಪ ಹೇಗಿದೆ ಅಂದರೆ, ನೀವು ಅದನ್ನು ಚೆನ್ನಾಗಿ ನಿರ್ವಹಿಸಿದಿರಿ, ಮಧ್ಯಾಹ್ನ ಊಟ ಮಾಡಿದ್ರಿ, ಸಂಜೆ ಸ್ನ್ಯಾಕ್ಸ್ ಕೂಡ ತಿಂದ್ರಿ, ನಿದ್ದೆ ಬರದೇ ಇರಲಿ ಕಾಫಿ ಕುಡಿದ್ರಿ, ಮತ್ತು ನಿಮ್ಮ ಚೀಲದಲ್ಲಿ ಏನೋ ಇರಬಹುದು, ಇನ್ನು ಏನೇನೋ, ಇವೆಲ್ಲವನ್ನೂ ನಿಭಾಯಿಸ್ತಾ ಇರೋದ್ರಿಂದ ದೇಹ ಚೆನ್ನಾಗಿದೆ. ಒಂದು ವೇಳೆ ನಿಮ್ಮಲ್ಲಿ 4 ಗಂಟೆ ಕೂರೋ ಹಾಗೆ ಮಾಡಿದರೆ, ಸದ್ಗುರು ಕೊನೆ ಪಕ್ಷ ಸ್ವಲ್ಪ ನೀರು ಸರಿ ಕುಡೀರಿ, ಕುಡಿದ್ಮೇಲೆ ಸುಮ್ಮನೆ ಕೂರೋಕ್ಕಾಗುತ್ತಾ ಸದ್ಗುರು? ಸರಿ, ಅದನ್ನು ಮಾಡಿ ಬನ್ನಿ. ಸದ್ಗುರು ಅದನ್ನು ಕೊಟ್ಟಮೇಲೆ ಮುಂದಿನದಕ್ಕೆ ಅನುಮತಿಯನ್ನು ಕೇಳಲ್ಲ. ಇವೆಲ್ಲ ಆಗತ್ತೆ. ಇನ್ನೊಂದು ಅರ್ಥದಲ್ಲಿ ನೀವು ಯಾವುದನ್ನು ದೇಹ ಅಂತೀರಿ ಅದು ಪ್ರಕ್ರಿಯೆಗಳ ಸರಣಿ. ಅವನ್ನೆಲ್ಲ ನಿರ್ವಹಿಸಿದರೆ ಮಾತ್ರ ಸರಿ ಇರುತ್ತೆ, ನಿರ್ವಹಿಸಲಿಲ್ಲ ಅಂದರೆ ಗೊತ್ತಾಗತ್ತೆ ಎಂತಹ ಸಮಸ್ಯೆ ಅಂತ. ದೇಹನ ನಿರ್ವಹಿಸದಿದ್ರೆ ಹಸಿವಾದಾಗ ಅದೆಲ್ಲ ಯಾಕೆ? 1 ನಿಮಿಷ ಎಷ್ಟು ದೀರ್ಘವಾದದ್ದು ಅನ್ನೋದು ಬಾತ್ರೂಮ್ ಬಾಗಿಲು ಯಾವ ಕಡೆ ಇದ್ದೀರಿ ಅನ್ನೋದ್ರ ಮೇಲಿದೆ. ಒಳಗಿರೋರಿಗೆ 1 ನಿಮಿಷ ಅಷ್ಟೇ, ಹೊರಗಿರೋರಿಗೆ 1 ಯುಗ, ಸರಿನಾ? ದೇಹದ ಸ್ವರೂಪ ಇದು. ಅದನ್ನು ನಿರ್ವಹಿಸಿದ್ದಿದ್ರೆ ಎಷ್ಟು ವಿಭಿಷತಾಪೂರ್ಣವಾಗುತ್ತೆ ಅಂದರೆ ನಿಮ್ಮನ್ನು ದೊಡ್ಡ ಸಮಸ್ಯೆಗೆ ಸಿಕ್ಕಿಸುತ್ತೆ. ಆದರೆ ಇಲ್ಲಿ ಇವನು ಸುಮ್ಮನೆ ಕುಳಿತ, ತಿನ್ನಲಿಲ್ಲ, ನೀರು ಕುಡಿಲಿಲ್ಲ, ಶೌಚಕ್ಕೆದ್ದು ಹೋಗಲಿಲ್ಲ, ಸುಮ್ಮನೆ ನಿಶ್ಚಲವಾಗಿ ಕೂತ. ಅವನು ಸತ್ತಿದ್ದಾನೋ ಬದುಕಿದ್ದಾನೋ ಅನ್ನೋದು ಕೂಡ ಜನರಿಗೆ ಗೊತ್ತಾಗಲಿಲ್ಲ. ಜೀವನದ ಏಕೈಕ ಸಂಕೇತವಾಗಿ ಆಗಾಗ ಭಾವೋತ್ಕರ್ಷದ ಕಣ್ಣೀರು ಕೆನ್ನೆ ಮೇಲೆ ಹರಿತಿತ್ತು, ಅದು ಬಿಟ್ಟರೆ ಅವನು ಅಲುಗಾಡದೆ ಕೂತಿದ್ದ. ಕೇವಲ 7 ಜನರು ಅಲ್ಲಿ ಉಳಿದ್ರು. ಅವನು ಹೀಗೆ ಕೂತಿರೋ ಈ ಪವಾಡನ ಅವರು ಅರಿತುಕೊಂಡರು. ಹೀಗೆ ಕೂರಬೇಕು ಅಂದರೆ ಭೌತಿಕ ಸ್ವರೂಪನ ಮೀರಿರಬೇಕು, ಇಲ್ಲಾಂದ್ರೆ ಆಗಲ್ಲ. ಈ 7 ಜನರು ಉಳಿದ್ರು. ಇವತ್ತು ನಾವು ಅವರನ್ನು ಸಪ್ತರ್ಷಿ ಅಂತ ಕರಿತೀವಿ. ಇವರು ಆದಿಯೋಗಿಯ ಮೊದಲ ಶಿಷ್ಯರು. ಆದಿಯೋಗಿ ಸುಮ್ಮನೆ ಕುಳಿತಿದ್ದ, ಇವರು ಆಸಕ್ತಿ ತೋರಿಸಿದರು. ಇದು ನಿಮಗಲ್ಲ, ಇದು ಮನರಂಜನೆ ಅಲ್ಲ ಅಂದ. ಆದರೆ ಅವರು ಏನು ಬೇಕಾದರೂ ಮಾಡ್ತೀವಿ ಅಂದರು. ಕೆಲವು ಪೂರ್ವ ಸಿದ್ಧತಾ ಅಭ್ಯಾಸಗಳನ್ನು ಕೊಟ್ಟ, ವರ್ಷಗಳವರೆಗೆ ಅಭ್ಯಾಸ ಮಾಡಿದರು. ಒಂದಿನ ಆಯನ ಬದಲಾಗ್ತಿರುವಾಗ, ಈಗ ತಾನೇ ನಾವು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಬಂದ್ವಿ, ಡಿಸೆಂಬರ್ 22ಕ್ಕೆ, ಪುನಃ ಜೂನ್ 21ಕ್ಕೆ ಆಗತ್ತೆ. ಈ ಜೂನ್ 21 ಜಗತ್ತಿಗೆ ಬಹಳ ಮಹತ್ವದ್ದಾಗಿದೆ. ಯಾಕಂದರೆ ಈ ದಿನ ಆದಿಯೋಗಿ ದಕ್ಷಿಣಕ್ಕೆ ಮುಖ ಮಾಡಿ ತನ್ನ ಮೊದಲ ಬೋಧನೆ ನೀಡಿದ. ಸೂರ್ಯ ದಕ್ಷಿಣಕ್ಕೆ ತಿರುಗಿದ್ರಿಂದ ಅವನೂ ತಿರುಗಿ ಮನುಷ್ಯನಾಗಿರೋದರ ಕಾರ್ಯವೈಖರಿಗಳನ್ನು ವಿವರಿಸೋಕೆ ಶುರು ಮಾಡಿದ. ಆನ್ ದಿಸ್ ಡೇ ಫಾರ್ಚುನೇಟ್ಲಿ ದ ವರ್ಲ್ಡ್ ದ ಯುನೈಟೆಡ್ ನೇಷನ್ಸ್ ಹ್ಯಾಸ್ ಡಿಕ್ಲೇರ್ಡ್ ದ ವರ್ಲ್ಡ್ ಯೋಗಾ ಡೇ ಬಿಕಾಸ್ ಯೋಗ ಬಿಗ್ಯಾನ್ ಆನ್ ದಟ್ ಡೇ. ವಿಶ್ವಸಂಸ್ಥೆ ಈ ದಿನವನ್ನು ವಿಶ್ವ ಯೋಗ ದಿನ ಅಂತ ಘೋಷಿಸಿದೆ. ಯಾಕಂದರೆ ಯೋಗ ಆ ದಿನ ಆರಂಭವಾಯಿತು. ಮನುಷ್ಯ ಕಾರ್ಯವೈಖರಿಗಳನ್ನು ಪರಿಶೋಧಿಸುವ ಈ ಅದ್ಭುತ ಪ್ರಕ್ರಿಯೆ ಸಾಗ್ತಾ ಹೋಯಿತು. ಎಲ್ಲ ಮತಗಳಿಗಿಂತಲೂ ಹಿಂದೆ, ಭೂಮಿ ಮೇಲೆ ಮತಗಳೇ ಇಲ್ಲದ ಕಾಲದಲ್ಲಿ, 15,000 ವರ್ಷಗಳ ಹಿಂದೆ
ಮನುಷ್ಯನಾಗಿರುವುದರ ಕಾರ್ಯವೈಖರಿಗಳನ್ನು ತಿಳಿಸಿದ ಮತ್ತು ಅನೇಕ ಅಂಶಗಳು ನಡೆದವು. ಮನುಷ್ಯ ತನ್ನ ಪರಮಸ್ವರೂಪವನ್ನು ಅರಿಯೋಕೆ ಇರೋ 112 ಮಾರ್ಗಗಳ ಬಗ್ಗೆ ತಿಳಿಸಿದ ಮತ್ತು ಜನರು ಕೇಳಿದಾಗ, ಮುಖ್ಯವಾಗಿ ಪಾರ್ವತಿ, 112 ಯಾಕೆ, ಇನ್ನೂ ಹೆಚ್ಚು ಯಾಕಿಲ್ಲ ಅಂದಾಗ ಅವನು ಹೇಳಿದ, ನೀವು ದೇಹದಲ್ಲಿ ಬೇರೂರಿದ್ರೆ 112 ಸಾಧ್ಯತೆಗಳು ಮಾತ್ರ ಇವೆ. ದೇಹನ ಮೀರಿದ್ರೆ ಬ್ರಹ್ಮಾಂಡದಲ್ಲಿ ಎಷ್ಟು ಅಣುಗಳಿವೆಯೋ ಅಷ್ಟು ಮಾರ್ಗಗಳಿವೆ, ನೀವು ಪರಿಶೋಧಿಸೋಕೆ ಸಿದ್ಧರಿದ್ದರೆ. ಆದರೆ ದೇಹದಲ್ಲಿ ಬೇರೂರಿದ್ರೆ 112 ಮಾತ್ರ. ಇಡೀ ಯೋಗ ವ್ಯವಸ್ಥೆ ಇಂದಿಗೂ ಇದನ್ನೇ ಹೇಳತ್ತೆ. ಯಾಕಂದರೆ ಯಾರೂ ಹೆಚ್ಚಿನದ್ದನ್ನು ಕಂಡುಹಿಡಿದಿಲ್ಲ. ಎಷ್ಟೋ ಯೋಗಿಗಳು ಲಕ್ಷಾಂತರ ರೀತಿಯಲ್ಲಿ ಪರಿಶೋಧಿಸಿದರೂ ಬೇರೆ ಯಾವುದೇ ಮಾರ್ಗ ಇಲ್ಲ. ಈ ದೇಹದಲ್ಲಿ 112 ಮಾರ್ಗಗಳಿವೆ ಅಲ್ಲಿಗೆ ತಲುಪೋಕೆ. ಹಾಗಾದರೆ ಇದನ್ನು ಸಾಧ್ಯವಾಗಿಸೋದು ಹೇಗೆ? ಬಯಸಿದಂತೆ ಕೆಲಸ ಮಾಡೋ ಹಾಗೆ ಇದನ್ನು ಮಾಡೋದು ಹೇಗೆ? ಈ ಇಡೀ ಕಾರ್ಯವೈಖರಿನ ಆದಿಯೋಗಿ ಅನೇಕ ವರ್ಷಗಳವರೆಗೆ ಪರಿಶೋಧಿಸಿ ಈ ವಿಸ್ತೃತವಾದ ಜ್ಞಾನವನ್ನು ಜಗತ್ತಿಗೆ ನೀಡಿದ. ಈ 7 ಜನರನ್ನ ಜಗತ್ತಿನ 7 ದಿಕ್ಕುಗಳಿಗೆ ಹೋಗೋಕೆ ಹೇಳಿದ. ಒಬ್ರು ಮಧ್ಯ ಏಷ್ಯಾಗೆ, ಒಬ್ರು ಉತ್ತರ ಆಫ್ರಿಕಾಗೆ, ಒಬ್ರು ದಕ್ಷಿಣ ಅಮೆರಿಕಾಗೆ, ಒಬ್ರು ಆಗ್ನೇಯ ಏಷ್ಯಾ, ಒಬ್ರು ಭಾರತದ ಹಿಮಾಲಯ ಪ್ರಾಂತ್ಯಕ್ಕೆ ಬಂದರು, ಒಬ್ರು ಅವನೊಂದಿಗೆ ಉಳಿದ್ರು, ಇನ್ನೊಬ್ರು, ಅವರು ನಮಗೆ ತುಂಬಾ ಮುಖ್ಯ, ಅಗಸ್ತ್ಯ ಮುನಿ ದಕ್ಷಿಣಕ್ಕೆ ಬಂದರು. ಅವರು ದಕ್ಷಿಣದ ಅತೀಂದ್ರಿಯ ಜ್ಞಾನದ ಪಿತಾಮಹ ಅಂತ ಪ್ರಸಿದ್ಧರು. ಯಾಕಂದ್ರೆ ಅವರು ಜನವಸತಿ ಇದ್ದ ಒಂದೇ ಒಂದು ಸ್ಥಳವನ್ನು ಬಿಡಲಿಲ್ಲ. ವಿಂಧ್ಯಾಚಲದ ದಕ್ಷಿಣದಲ್ಲಿ ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ವಾಸಿಸುತ್ತಿರೋ ಪ್ರತಿ ಮನುಷ್ಯ ಕೂಡ ಆಧ್ಯಾತ್ಮಿಕ ಪ್ರಕ್ರಿಯೆಯ ಸ್ವಲ್ಪ ಅರಿವನ್ನಾದರೂ ಹೊಂದೋ ಹಾಗೆ ಖಚಿತಪಡಿಸಿದ್ರು.